ಗರ್ವಾ ವಾಪ್ಸಿ ತಡೆಯೋಕೆ ಬಿಜೆಪಿ ನಾಯಕರಿಗೆ ಆರ್ಡರ್ ಮೂವರು ಮಾಜಿ ಗಳಿಗೆ ಜವಾಬ್ದಾರಿ ನೀಡಿದ ವರಿಷ್ಠರು ಶಾಸಕರ ಮನವೊಲಿಕೆ ಬಗ್ಗೆ ನಾಯಕರಿಂದ ಮಹತ್ವದ ಚರ್ಚೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ ಇದು ಬಿಜೆಪಿ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತು ಕರ್ನಾಟಕ ಬಿಜೆಪಿ ಏನಾದ್ರು ಎಡವಟ್ಟಾಯಿತು ಅಂದರೆ ಯಡಿಯೂರಪ್ಪ ಅವ್ರ ನಾಯಕತ್ವ ಬೇಕು ಅಂದ್ರೆ ಪಾಪ ಯಡಿಯೂರಪ್ಪ ಅವ್ರು ಕೇಳೋರೇ ಇಲ್ಲ ಯಡಿಯೂರಪ್ಪ ಅವ್ರನ್ನ ಇನ್ನೆರಡು ವರ್ಷ ಸಿಎಂ ಮುಂದುವರೆಸಿದ್ದರೆ ಬಿಜೆಪಿಗೆ ಪರಿಸ್ಥಿತಿ ಬತ್ತಿರಲಿಲ್ಲ ರಾಜ್ಯದಲ್ಲಿ ಈಗ ಮತ್ತೆ ಸಮಸ್ಯೆ ಆದಾಗ ಲೋಕಸಭೆ ಚುನಾವಣೆ ಬರ್ತದೆ ಅನ್ನುವಾಗ ಬಿ ಬಿ ಎಂ ಪಿ ಚುನಾವಣೆ ಬರುತ್ತೆ ಅನ್ನುವಾಗ ಅಥವಾ ಯಾರೋ ಶಾಸಕರು ಬಿಟ್ಟು ಹೋಗ್ಬಿಡ್ತಾರೆ ಅನ್ನುವಾಗ ಯಡಿಯೂರಪ್ಪಾಜಿ ಆಪ್ ಅಮರ ಬೌದ್ಧ ಬಡ ನೇತೇ ಇಂಥ ಡೈಲಾಗ್ಗಳೆಲ್ಲ ಶುರುವಾಯಿತಾವೆ ಇದೀಗ ಮತ್ತೆ ಗರ್ವಾಪ್ಸೆ ವಿಚಾರದಲ್ಲಿ ಯಾವೆಲ್ಲ ಶಾಸಕರುಗಳಿಗೆ ಗೊಂದಲ ಇದೆ ಯಾವೆಲ್ಲ ಶಾಸಕರುಗಳು ನಿಜಕ್ಕೂ ಹೊರಟಿದ್ದಾರೆ ಎನ್ನಲಾಗ್ತಿದೆ ದಯವಿಟ್ಟು ಅವ್ರನ್ನ ತಡೀರಿ ಯಡಿಯೂರಪ್ಪನವರೇ ದಯವಿಟ್ಟು ನೀವು ಬೊಮ್ಮಾಯಿಯವರು ಹಾಗೆಯೇ ಡಿ ವಿ ಸದಾನಂದ ಗೌಡ್ರು ಆರ್ ಅಶೋಕ್ ಅವರು ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದಷ್ಟು ಜನ ಅಂದರೆ ಈ ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ಒಬ್ಬರು ಮಾಜಿ ಉಪಮುಖ್ಯಮಂತ್ರಿಗಳು ಬಿ ಬಿ ಎಂ ಪಿ ವ್ಯಾಪ್ತಿಯ ಎಲ್ಲ ಬಿ ಜೆ ಪಿ ಶಾಸಕರುಗಳನ್ನು ಯಡಿಯೂರಪ್ಪನವ್ರ ನಿವಾಸದಲ್ಲಿ ಕೂರ್ಸ್ಕೊಂಡು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಆದಮೇಲೆ ಯಡಿಯೂರಪ್ಪ ಅವರು ಇಲ್ಲ ಯಾವುದೇ ಗೊಂದಲ ಇಲ್ಲ ಅಲ್ಲ ಯಾರೂ ಕೂಡ ಎಲ್ಲೂ ಹೋಗ್ತಾ ಇಲ್ಲ ಯಾರೂ ಕೂಡ ಪಕ್ಷ ಬಿಟ್ಟು ಹೋಗ್ತಾ ಇಲ್ಲ ಬಿ ಜೆ ಪಿ ತೊರೆಯೋ ಬಗ್ಗೆ ಆಲೋಚಿಸ್ತಿದ್ದಾರೆ ಅನ್ನೋದು ಸುಳ್ಳು ಒಂದಿಬ್ಬರಿಗೂ ಒಂದಷ್ಟು ಗೊಂದಲ ಇದೆ ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ ಅಂತ ಯಡಿಯೂರಪ್ಪನವರು ಬೊಮ್ಮಾಯಿಯವ್ರು ಮಾತಾಡ್ತಾ ಎಸ್ ಟಿ ಸೋಮಶೇಖರ್ ಅವ್ರ ಜೊತೆಗೆ ಹಾಗೆಯೇ ಶಿವರಾಮ್ ಹೆಬ್ಬಾರ್ ಅವ್ರ ಜೊತೆಗೆ ನಾನೇ ಮಾತನಾಡಿದ್ದೀನಿ ಏನು ಗೊಂದಲ ಇಲ್ಲ ಒಂದಷ್ಟು ಕ್ಷೇತ್ರಗಳ ವಿಚಾರದಲ್ಲಿ ಒಂದಷ್ಟು ಸ್ಥಳೀಯ ಮುಖಂಡರ ವಿಚಾರಗಳಲ್ಲಿ ಒಂಚೂರು ಅಸಮಾಧಾನ ಇದೆ ಸರಿ ಮಾಡ್ತೀವಿ ಹೌದು ಡಿ ಕೆ ಶಿವಕುಮಾರ್ ಅವ್ರನ್ನ ಗುರು ಅಂದರು ಎಸ್ ಟಿ ಸೋಮಶೇಖರ್ ಹ್ಞೂ ಕೆಲವರು ಯಡಿಯೂರಪ್ಪನವ್ರ ಗುರು ಅಂತಾರೆ ಇನ್ನು ಕೆಲವರು ಬೊಮ್ಮಾಯವ್ರನ್ನ ಗುರು ಅಂತಾರೆ ತಪ್ಪೇನು ರಾಜಕೀಯವೇ ಬೇರೆ ವೈಯಕ್ತಿಕ ವಿಚಾರಗಳೇ ಬೇರೆ ಎಸ್ ಟಿ ಸೋಮಶೇಖರ್ ಅವ್ರಿಗೆ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರ ಗುರು ಇರ್ಬೋದು ಹಂಗೆ ಅಂದ್ಬಿಟ್ಟೇನು ನಮ್ಮ ಗುರು ಇವರು ನಮ್ಮ ಗುರು ಹತ್ರನೇ ಹೋಯ್ತೀನಿ ಅಂತ ರಾಜಕೀಯವಾಗಿ ಯಾಕೆ ಅವರು ಬಿ ಜೆ ಪಿಗೆ ಬರ್ತಾಯಿದ್ರು ಕಾಂಗ್ರೆಸ್ಸಲ್ಲೇ ಇರ್ತಿದ್ರು ಹೀಗಾಗಿ ರಾಜ್ಯದಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಯಾವತ್ತಲೇ ಗೊಂದಲ ಇಲ್ಲ ಗರ್ವಾಪ್ಸಿ ಮತ್ತೊಂದು ಇವೆಲ್ಲ ಕಾಂಗ್ರೆಸ್ ಅವ್ರ ಕಪೋಲ ಕಲ್ಪಿತ ಕತೆ ಬಿ ಜೆ ಪಿ ಅವ್ರಿಂತ ಹೇಳಿಕೆಯನ್ನು ಕೊಡ್ತಾವ್ರೆ ಯಾಕೆಂದ್ರೆ ಮತ್ತೆ ಇನ್ನೂ ನಮ್ಮವ್ರು ಬಿಟ್ಟೋಯ್ದಾರೆ ಅಂತ ಹೇಳೋಕ್ಕಾಗಲ್ಲ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕಮಿಷನ್ನ ಆರೋಪ ಲಂಚದ ಆರೋಪ ವರ್ಗಾವಣೆ ಆರೋಪ ಮಿತಿ ಮೀರಿ ಕೇಳಿ ಬರ್ತಾ ಇದೆ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಈ ಗರ್ವಾಪ್ಸಿಯನ್ನು ಶಿವರಾಜ್ ಕಂಡವ್ರೆ ಬಿಜೆಪಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಯಾವುದೇ ಸಮಸ್ಯೆ ಇಲ್ಲ ಎಲ್ಲಿಗೂ ಹೋಗಲ್ಲ ಅಂತ ದುರಂತ ಏನಂದರೆ ಮನಸ್ತಾಪ ಸರಿಯಾಗಿ ಸಮನ್ವಯ ಸಾಧಿಸಿ ನೀವೆಲ್ಲ ಸೇರ್ಕಂಡು ಮೀಟಿಂಗ್ ಮಾಡಿ ಅಂದರೆ ಯಾರ ಮೇಲೆ ಆರೋಪ ಕೇಳಿಬಂದಿತ್ತು ಅವರು ಮೀಟಿಂಗೇ ಬಂದಿಲ್ಲ ಒಂದು ಕಡೆ ಎಸ್ ಟಿ ಸೋಮಶೇಖರು ಕೂಡ ಮೀಟಿಂಗಿಗೆ ಬಂದಿಲ್ಲ ಮತ್ತೊಂದು ಕಡೆ ಬಸವರಾಜ ಅವರು ಮೀಟಿಂಗ್ ಬಂದಿಲ್ಲ ಬಸವರಾಜ ಅವರ ಹೆಸರು ಇನ್ನೂ ಸ್ವಲ್ಪ ಒಂಥರ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಎ ಸಿಕ್ಸ್ ಅಂತಾರಲ್ಲ ಹಂಗೆ ಯಾಕೆಂದ್ರೆ ಇಲ್ಲಿ ಫಸ್ಟ್ ಕೇಳಿ ಬರ್ತಾ ಇರೋದು ಒಂದು ಎಸ್ ಟಿ ಸೋಮಶೇಖರ್ ಅವರು ಎರಡನೇದು ಶಿವರಾಮ್ ಹೆಬ್ಬಾರವರು ಗೋಪಾಲಯ್ಯ ಅವ್ರ ಹೆಸರಿತ್ತು ಇಲ್ಲ ಪಪ್ಪ ಅವರು ಮೀಟಿಂಗಿಗೆ ನಾನು ನಾನೆಲ್ಲೂ ಹೋಗಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಒಟ್ನಲ್ಲಿ ಬಿ ಜೆ ಪಿ ಹೆಂಗೆ ಅಂದರೆ ಏನಾರು ಎಡವಟ್ಟಾಯ್ತು ಅಂದರೆ ಯಡಿಯೂರಪ್ಪ ಅವ್ರು ಕರ್ಕೊ ಬಂದ್ಬಿಟ್ಟು ಮೀಟಿಂಗ್ ಮಾಡಿ ಎಲ್ಲ ಸರಿ ಮಾಡಿ ಅನ್ನೋದು ಪಾಪ ಅವ್ರು ಇನ್ನೇನು ಮಾಡೋದು ಪಕ್ಷಕ್ಕಾಗಿ ಜೆ ಪಿನ ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ ಅಧಿಕಾರಕ್ಕೆ ಬರೋಕ್ಕೆ ಶ್ರಮಿಸಿದವರು ಸೈಕಲ್ ಏರ್ಕೊಂಡು ಶಿಕಾರಿಪುರದಿಂದ ಬೆಂಗಳೂರವರೆಗೂ ರಾಜಕೀಯ ಮಾಡ್ಕಂಡು ಮಾಡ್ಕಂಡು ಮಾಡ್ಕೊಂಡು ಅವ್ರಿಗೆ ಕೊಡಬೇಕಾದ ಬೆಲೆನೇ ಕೊಡಲಿಲ್ಲ ಆದರೆ ಅವರು ಈಗ ತಮ್ಮ ಮಕ್ಕಳ ಭವಿಷ್ಯವನ್ನು ನೋಡಬೇಕು ಒಂದು ಕಡೆ ಶಾಸಕರಾಗಿರುವಂಥ ಬಿ ವೈ ವಿಜೇಂದ್ರ ಮತ್ತೊಂದು ಕಡೆ ಸಂಸದರಾಗಿರುವಂತಹ ಬಿ ವೈ ರಾಘವೇಂದ್ರ ಹೀಗಾಗಿ ಹೈಕಮಾಂಡ್ ಏನಾರು ಹೇಳಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ ಅವ್ರಿಗೂ ಹೀಗಾಗಿ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡೋರೆ ಬಟ್ ಏನೇ ಸಮಸ್ಯೆ ಇಲ್ಲ ಅಂತಾರೆ ಬಿ ಜೆ ಪಿಲಿ ಸಮಸ್ಯೆ ಇದೆಯಾ ಕಾಂಗ್ರೆಸ್ ಕೊಯ್ತಾವ್ರೆ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರೆಲ್ಲ ಬಿ ಜೆ ಪಿಯನ್ನು ತೊರೆಯಬಹುದು ಅಥವಾ ನಿಮ್ಮ ನಿಮ್ಮ ಭಾಗಗಳಲ್ಲಿ ಗೊತ್ತಾಗುತ್ತೆ ನಿಮ್ಮ ನಾಯಕರುಗಳು ಹೋಯ್ತಾರೆ ಇಲ್ವಾ ಇಲ್ಲೇ ಇರ್ತಾರಂತ ಯಾಕಂದರೆ ಆಲೆ ಮೀಟಿಂಗ್ ಮಾಡಿರ್ತಾರೆ ಸ್ಥಳೀಯ ಮುಖಂಡರು ಜೊತೆ ಯಾಕಂದರೆ ಯಾವ ಎಮ್ ಎಲ್ ಎ ಕೂಡ ಇಂಡಿವಿಜುವಲ್ ಆಗಿ ನಿರ್ಧಾರ ತಗೊಳಕ್ಕೆ ಆಗಲ್ಲ ತಗೊಂಡ್ಬಿಟ್ರೆ ನಮ್ಮನ್ನು ಪರಿಗಣಿಸಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ಹಾಕ್ಬಿಡ್ತಾರೆ ಜನ ಜನರೇ ಜನಾರ್ದನ ರಾಜಕಾರಣಿಗಳಿಗೆ ಹೀಗಾಗಿ ನಿಮ್ಮ ನಿಮ್ಮ ಭಾಗದಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ ಕಾಮೆಂಟನ್ನು ಮಾಡಿ ಹಾಗೆ ಯಡಿಯೂರಪ್ಪ ಅವರ ನೇತೃತ್ವದ ಮೀಟಿಂಗ್ ವರ್ಕೌಟ್ ಆಗುತ್ತಾ ತಿಳಿಸಿ ಧನ್ಯವಾದಗಳು